ಮುಂದಿನ ಸುದ್ದಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಿಂಗಾಯತರ ಕಡೆಗಣನೆ ಆಗ್ತಿದೆ ಎಂಬ ಶಾಮನೂರು ಶಿವಶಂಕರಪ್ಪ ಆರೋಪ ಸರಿಯಾಗಿದೆ ಎಂದು ಮಾಜಿ ಸಚಿವ ಜೆಡಿಎಸ್ನ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಇರುವ ಯೋ ಇವರ ಯೋಗ್ಯತೆಗೆ ಒಬ್ಬ ಒಬ್ಬ ಲಿಂಗಾಯತ ಅಭ್ಯರ್ಥಿ ಹಾಕಲಿಲ್ಲ ಶಾಮನೂರು ಶಿವಶಂಕರಪ್ಪ ಇಷ್ಟೊತ್ತಿಗೆ ಬಿಜೆಪಿಗೆ ಹೋಗಿದ್ರೆ ಕೇಂದ್ರ ಸಚಿವರಾಗ್ತಿದ್ರು ಅಂತ ರೇವಣ್ಣ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಬಂದಿದೆ ಅರವತ್ತು ವರ್ಷ ಅವರಿಂದ ವೋಟ್ ಹಾಕಿಸಿಕೊಂಡಿದ್ದೀರಿ ಈಗ ಅವರ ಸೇವೆ ಮಾಡಿ ಆದರೆ ಈ ಹಿಂದೆ ಕೋಮುವಾದಿಗಳ ಬಳಿ ಬಸ್ ಓಡಿಸಿಕೊಂಡು ಹೋಗಿದ್ದವರು ಯಾರು ಎಂದು ವಸತಿ ಸಚಿವ ಜಮೀರ್ ಅಹಮದ್ ವಿರುದ್ದ ರೇವಣ್ಣ ಇದೇ ವೇಳೆ ಕಿಡಿಕಾರಿದ್ದಾರೆ ಜಮೀರಣ್ಣ ನನ್ನ ಆತ್ಮೀಯ ಅವರಿಗೆ ಇನ್ನೂ ನಾಲ್ಕು ಖಾತೆ ಕೊಡ್ಲಿ ಆದರೆ ಈ ಹಿಂದೆ ಇವರಿಗೆ ಕೋಮುವಾದಿಗಳ ಜೊತೆ ಹೋಗಬಾರದು ಅಂತ ಗೊತ್ತಿರಲಿಲ್ವಾ ಎಂದು ಪ್ರಶ್ನಿಸುವ ಮೂಲಕ ಅಲ್ಪಸಂಖ್ಯಾತರಿಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೀಡಿರುವ ಕೊಡುಗೆ ಏನು ಎಂಬ ಜಮೀರ್ ಅಹಮದ್ ಪ್ರಶ್ನೆಗೆ ರೇವಣ್ಣ ತಿರುಗೇಟು ನೀಡಿದ್ದಾರೆ ಆಗ ಕುಮಾರಣ್ಣಗೆ ನೀನು ನಾನು ಜೋಡೆತ್ತು ಎಂದಿದ್ರು ಈಗ ಎಲ್ಲಿದ್ದಾರೆ ಎಂದು ಜಮೀರ್ ಬಗ್ಗೆ ರೇವಣ್ಣ ಕುಟ್ಕಿದ್ದಾರೆ ಇನ್ನು ತಮ್ಮ ಪಕ್ಷದ ಹಾಲಿ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ ಬೇಕಿದ್ದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಕಾಂಗ್ರೆಸ್ಗೆ ಹೋಗಲ್ಲ ಅಂದಿದ್ದಾರೆ ಅವರು ಅಕ್ಟೋಬರ್ ಹದಿನಾಲ್ಕನೇ ತಮ್ಮ ತೀರ್ಮಾನ ಹೇಳ್ತಾರೆ ಅಂತ ಬಟ್ ನೋಡಬೇಕು ಸಿ ಎಮ್ ಇಬ್ರಾಹಿಂ ಅವ್ರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ